ನಮ್ಮ ಬೆಂಗಳೂರು ಕೋಟ್ಯಾಂತರ ಜನರ ಕರ್ಮಭೂಮಿ ಆದ್ರೆ ಇಲ್ಲಿ ವಾಸ ಮಾಡೋ ಅದೆಷ್ಟೋ ಮಂದಿಗೆ ನಮ್ಮ ರಾಜಧಾನಿಯ ಇತಿಹಾಸ ಏನು ನಮ್ಮ ರಾಜಧಾನಿಯ ಪರಂಪರೆ ಹೇಗೆ ಇದೆಲ್ಲದ್ರ ಬಗ್ಗೆ ಗೊತ್ತೇ ಇರಲ್ಲ ಹಾಗಾಗಿ ಗಣರಾಜ್ಯೋತ್ಸವ ಬೇರೆ ಹತ್ರ ಬರ್ತಾ ಇದೆಯಲ್ಲ ಈ ನಿಟ್ಟಿನಲ್ಲಿ ಕೆಂಪೇಗೌಡರ ಬೆಂಗಳೂರನ್ನ ಹೂಗಳ ಮೂಲಕ ಸುಂದರವಾಗಿ ತೋರ್ಸೋಕೆ ಇದೀಗ ತೋಟಗಾರಿಕಾ ಇಲಾಖೆ ಮುಂದಾಗಿದೆ ಹೇಗೆ ಗೊತ್ತಾ ಹೀಗೆ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜು ಜನವರಿ ಇಪ್ಪತ್ತರಿಂದ ಮೂವತ್ತು ಹನ್ನೊಂದು ದಿನ ಫ್ಲವರ್ ಶೋ ಈ ಬಾರಿ ಲಾಲ್ಬಾಗ್ನಲ್ಲಿ ಬೆಂಗಳೂರು ಇತಿಹಾಸ ದರ್ಶನ ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕಾ ಇಲಾಖೆ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದೆ ಇದೇ ಜನವರಿ ಇಪ್ಪತ್ತರಿಂದ ಮೂವತ್ತನೇ ತಾರೀಖಿನವರೆಗೆ ಅಂದರೆ ಹನ್ನೊಂದು ದಿನಗಳವರೆಗೆ ಇನ್ನೂರ ಹದಿಮೂರನೇ ಫ್ಲವರ್ ಶೋ ಆಯೋಜಿಸಲಾಗಿದೆ ಜನವರಿ ಇಪ್ಪತ್ತರಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ನೀಡಲಿದ್ದಾರೆ ಈ ಬಾರಿಯ ಫ್ಲವರ್ ಶೋಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಈ ಬಾರಿ ಪ್ರಮುಖವಾಗಿ ಬೆಂಗಳೂರು ನಗರ ಇತಿಹಾಸ ದರ್ಶನ ಹೂಗಳಲ್ಲಿ ಅರಳಲಿದೆ ಇನ್ನೂರ ಹನ್ನೆರಡನೇ ಪ್ರದರ್ಶನ ನಾವೀಗೇರ್ಪಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂತಹ ಸುಮಾರು ಹನ್ನೊಂದು ವಿದೇಶಗಳಿಂದ ಆಯಾ ದೇಶಗಳಲ್ಲಿ ಬೆಳೆಯತಕ್ಕಂತಹ ಹೂವಿನ ಗಿಡಗಳು ನಮ್ಮ ದೇಶದಲ್ಲಿ ಈ ಬಾರಿ ಬೆಂಗಳೂರು ಇತಿಹಾಸದ ಪ್ರತಿಬಿಂಬವಾಗಿ ದುರ್ಗಾ ಲಾಲ್ಬಾಗ್ ಬಂಡೆ ವರ್ಟಿಕಲ್ ಗಾರ್ಡನ್ ರೂಪದಲ್ಲಿ ಗಡಿಗೋಪುರ ಕಾಡುಮಲ್ಲೇಶ್ವರ ದೇವಾಲಯ ಟಿಪ್ಪುವಿನ ಬೇಸಿಗೆ ಅರಮನೆ ಹೈಕೋರ್ಟ್ ಬೆಂಗಳೂರು ಅರಮನೆ ವಿಧಾನಸೌಧದ ಕಲಾಕೃತಿಗಳು ಬಣ್ಣ ಬಣ್ಣದ ಹೂಗಳ ನಡುವೆ ಅರಳಲಿದೆ ಈ ಬಾರಿ ಒಟ್ಟು ನೂರ ಹನ್ನೆರಡು ಪುಷ್ಪ ಡೋಮ್ಗಳ ಪ್ರದರ್ಶನವಿದ್ದು ಹಾಲೆಂಡ್ ಕೊಲಂಬಿಯಾ ಇಸ್ರೇಲ್ ಚಿಲಿ ನೆದರ್ಲ್ಯಾಂಡ್ಸ್ ಬೆಲ್ಜಿಯಂ ಕೀನ್ಯಾ ಆಸ್ಟ್ರೇಲಿಯಾ ಯಥೋಪಿಯಾ ಸೇರಿದಂತೆ ಹನ್ನೊಂದು ವಿದೇಶಗಳ ಒಂಬತ್ತು ಜಾತಿಯ ಹೂಗಳನ್ನು ಪ್ರದರ್ಶಿಸಲಾಗುತ್ತಿದೆ ಅಷ್ಟೇ ಅಲ್ಲ ಡಾರ್ಜಿಲಿಂಗ್ನ ಸಿಂಬಡಿಯಾ ಆರ್ಕಿಡ್ಸ್ ಹೂವು ಈ ಬಾರಿಯ ಮೇನ್ ಅಟ್ರಾಕ್ಷನ್ ತೋಟಗಾರಿಕಾ ಇಲಾಖೆ ವತಿಯಿಂದಲೇ ಆರು ಲಕ್ಷ ಹೂವಿನ ಕುಂಡಗಳನ್ನು ಪ್ರದರ್ಶಿಸಲಾಗುತ್ತಿದೆ ಒಟ್ಟಾರೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲೇ ಕುಂಡುಗಳಲ್ಲ ಬೆಳೆದು ಅದನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇದೇವೆ ಆಮೇಲೆ ವಿಶೇಷವಾಗಿ ಈ ಬಾರಿ ನಾಲ್ಕು ಗೇಟ್ಗಳಲ್ಲೂ ಸಹ ಟಿಕೆಟ್ ಕೌಂಟರ್ಗಳನ್ನ ನಾವು ತೆರೀತಾ ಇದೇವೆ ಒಟ್ಟಾರೆಯಾಗಿ ಇನ್ನೂರ ಹನ್ನೆರಡನೇ ಈ ಪ್ರದರ್ಶನ ಯಶಸ್ವಿ ಆಗಬೇಕು ಅಂತ ಇನ್ನು ಈ ಬಾರಿಯ ಫ್ಲವರ್ ಶೋಗೆ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿಲ್ಲ ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ ಎಪ್ಪತ್ತು ರೂಪಾಯಿ ರಜಾ ದಿನಗಳಲ್ಲಿ ಎಪ್ಪತ್ತೈದು ರೂಪಾಯಿ ಹನ್ನೆರಡು ವರ್ಷ ಒಳಗಿನ ಮಕ್ಕಳಿಗೆ ಮೂವತ್ತು ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ನಾಲ್ಕು ಗೇಟ್ಗಳಲ್ಲಿಯೂ ಟಿಕೆಟ್ ಕೌಂಟರ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಅರುಣಾಶಿರಗುಪ್ಪಿ ಪಬ್ಲಿಕ್ ಟಿವಿ ಬೆಂಗಳೂರು